ಮಾಜಿ ಸಚಿವರು ಸಮುದಾಯಗಳನ್ನು ಹೊಡೆದಾಳುವ ನೀತಿಯನ್ನು ಕೈಬಿಡಬೇಕೆಂದು ಶಾಸಕ ಬಸವರ ದಳಸೂರು ಹೇಳಿದರು. ಪಟ್ಟಣದ ಪ್ರವಾಸಿ ಮಂದಿರದಲ್ಲಿ ನಡೆದ ಚಲುವಾದಿ ಸಮುದಾಯದ ಮುಖಂಡರ ಸಭೆಯನ್ನು ಉದ್ದೇಶಿಸಿ ಮಾತನಾಡಿದ ಅವರು, ನಮ್ಮ ಸಮುದಾಯದಲ್ಲಿ ಎಡ ಬಲ ಎನ್ನುವುದು ಒಂದೇ ನಾಣ್ಯದ ಎರಡು ಮುಖವಿದ್ದಂತೆ, ಹಾಗಾಗಿ ನಮ್ಮ ನಮ್ಮಲ್ಲೇ ಯಾವುದೇ ಗೊಂದಲಗಳು ಬೇಡ, ಅವುಗಳನ್ನು ಕೈಬಿಡಿ. ಮಾಜಿ ಸಚಿವರು ಹಿಂದೆ ತಮ್ಮ 10 ವರ್ಷದ ಅವಧಿಯಲ್ಲಿ ಏನು ಕೆಲಸ ಮಾಡಿದ್ದಾರೆ, ಇವಾಗ ನಾವೇನು ಕೆಲಸ ಮಾಡಿದ್ದೇವೆ ಎನ್ನುವುದನ್ನು ಗಮನದಲ್ಲಿಟ್ಟುಕೊಂಡು ಮುನ್ನಡೆಯುವುದು ಸೂಕ್ತ ಎಂದರು. ಅದು ನನ್ನಿಂದ ಎಷ್ಟು ಜನ ಸಮಾಜ ನಿಂತ್ಕೊಂಡು ನೀವು ಕೆಲಸ ಮಾಡಿರೋದು ಕೂಡ ನನಗೆ ಗೊತ್ತಿಲ್ಲ. ನಮ್ಮ ಹೆಡಗೈ ಬಲಗೈ ಇರಲಿ, ರೈಟ್ ಇರಲಿ, ಲೆಫ್ಟ್ ಅಲ್ಲಿ ಎರಡು ಅಲ್ಲಿ ನಡೆದ್ರೆ ಒಂದೇ ನಾನು ಹೆಡ ಮಕ್ಕಳು ಇದ್ದೇನೆ ನಾವು. ಅದು ರಾಜಕೀಯ ತಗೊಂಡು ಬಳಸ್ತಾರೆ ಬಿಟ್ಟು ಅಲ್ಲಿ ಏನಾಗುತ್ತೆ ಅಂದ್ರೆ ವಾಸ್ತುತಿ ತಗೊಂಡು ಬಳಸಿದ ಕೆಲಸ ಮಾಜಿ ಶಾಸಕರು ಮಾಡ್ತೇವೆ. ನಾವೇನು ಮಾಡ್ತಾ ಅವ್ರು ವಿಶ್ವಾಸ ಮಾಡಲ್ಲ, ಅವ್ರು ಏನು ಮಾಡ್ತಾರೆ ನಾವು ವಿಶ್ವಾಸ ಮಾಡಲ್ಲ. ಇಲ್ಲಿ ಆಚೆಗೊಂಡು ನಿಯಮ ಹಂಗಾಗಿ ಇವತ್ತಿನ ಪರಿಸ್ಥಿತಿ ಏನಾಗುತ್ತೆ ಅಂದ್ರೆ ನಮ್ಮಲ್ಲೇ ಗೊಂದಲ ಅಂತ ಕೆಲಸ ಮಾಡ್ತಾನೆ. ದಯಮಾಡಿ ನೀವು ವಿಚಾರ ಮಾಡ್ತೀವಿ ಆ ಮನುಷ್ಯ ಯಾವ ರೀತಿ ಅಧಿಕಾರ ಚಲಾಯಿಸೋಣ, ನಾನು ಯಾವ ರೀತಿ ಅಧಿಕಾರ ಚಲಾಯಿಸಿದ 3 ವರ್ಷದಲ್ಲಿ ಎಲ್ಲ ತಂದ್ರದ ಜೊತೆ ನಾನು ಯಾವ ರೀತಿ ನಡೀನಿ, ಡೆವಲಪ್ಮೆಂಟ್ ಹೆಚ್ಚಾದ ಕೂಡ ನಾನು ಯಾವ ರೀತಿ ನಡೀನಿ. ಅಧಿಕಾರ ಬಂದಾಗ ಆ ಮನುಷ್ಯ ಎಷ್ಟು ಕೇಸ್ ಮಾಡಿಸ್ತಾ ಕೇಸ್ ಇದ್ದಾಗ ಸಮಾಜದಲ್ಲಿ ಎಷ್ಟು ಕೆಟ್ಟ ತಂದ. ಹಾಗೆ ನಮ್ಮ ಮಗ ಕೇಕ್ ಕಟ್ ಮಾಡಿಸಿದ್ದನ್ನು ಅಪಪ್ರಚಾರ ಮಾಡಿಸಿದ್ರು, ಮತ್ತು ಪಂಚಾಯತಿಯಲ್ಲಿ ಸಭೆ ನಡೆಸಿದ್ದು ಮೀಡಿಯಾದಲ್ಲಿ ಪೇಪರಲ್ಲಿ ಪ್ರಚಾರ ಮಾಡಿಸಿದ್ರು. ಹಾಗೆ ನಮ್ಮ ಸಮಾಜದಿಂದ ಗೆದ್ದ ಮೇಲೆ ಕ್ಷೇತ್ರದಲ್ಲಿ ಏನೇನು ಮಾಡಿದ್ದಾನೆ ಅನ್ನೋದನ್ನು ತಾವುಗಳು ಯೋಚಿಸಬೇಕು ಎಂದರು. ನಂತರ ಸಮಾಜದ ಮುಖಂಡ ಮರಿಯಪ್ಪ ಕುಂಟೋಜಿ ಮಾತನಾಡಿದರು. ಮಾತಾಗಬಾರ್ದು ಅಂತಂದು ಹೇಳಿ ಮತ್ತೇನಂತ ತೊಂದರೆಗಳಿದ್ರ ಕಂಕಪ್ಪ ಮರಿಯ ಮತ್ತಿನ ಹಿರಿಯರು ನಾವು ಎಲ್ಲರೂ ನಮ್ಗೆಲ್ಲ ಗಮನ ತಂದು ಮತ್ತೆ ನಾವು 4 ಜನ ಮುಖಂಡರು ಹೋಗಿ ಮತ್ತೆ ಶಾಸಕರ ಮಾತಾಡಿ ನಮ್ಮ ಕೆಲಸಗಳು ಮಾಡ್ಕೊಂಡು. ಸಭೆಯಲ್ಲಿ ಮುಖಂಡರಾದ ಸಣ್ಣ ಕನಕಪ್ಪ ಕನಕಗಿರಿ, ಕೆಂಚಪ್ಪ ವಕೀಲರು, ನಾಗಪ್ಪ ಸಿದ್ದಾಪುರ, ದೇವೇಂದ್ರಪ್ಪ ಇಳ್ಳಿಗ್ನೂರ್, ನಾಗಪ್ಪ ಜಮಾಪುರ, ಯಮನೂರಪ್ಪ ಗೋಮರ್ಸಿ, ವೆಂಕೋಬ್ ತೊಂಡಿಹಾಳ್, ಯಮನೂರ್ ಮರಳಿ, ಹುಲಿರಾಜ್ ತೊಂಡಿಹಾಳ್ ಸೇರಿದಂತೆ ಇನ್ನಿತರರು ಇದ್ದರು.